ರಾಜ್ಯದಲ್ಲಿ ಕಾನೂನು ಸಚಿವರು ಇದ್ದರೋ ಅಥವಾ ಕಾನೂನು ಇದೆಯೋ ಸಂವಿಧಾನವೋ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಒಂದೆರಡು ಮೂರು ಉದಾಹರಣೆಗಳು ಕೊಡ್ತೀನಿ ನೋಡಿ. ಹಳೆಯದಲ್ಲಿ ಒಂದು ಕೋಮಗಲವೆ ಆಗುವ ಚಾನ್ಸಸ್ ಇತ್ತು. ಅಲ್ಲಿ ನೀವೇ ಸೆಕ್ಷನ್ 144 ಜಾರಿಗೆ ಮಾಡಿದ್ರಿ. ಇದೇ ಸರ್ಕಾರ, ಇದೇ ಹೋಮ್ ಮಿನಿಸ್ಟರ್, ಇದೇ ಮುಖ್ಯಮಂತ್ರಿ. ಆ ಸೆಕ್ಷನ್ 144 ಉಲ್ಲಂಘನೆ ಮಾಡಿದ್ದು ಯಾರು? ಭಗವಂತ ಖೂಬ ಅವರು, ಕ್ಯಾಬಿನೆಟ್ ಮಂತ್ರಿಗಳು, ಬೀದರ್ನ ಸಂಸದರು, ಕೇಂದ್ರ ಸಚಿವರು, ಕಲಬುರಗಿ ಎಂಪಿ ಉಮೇಶ್ ಜಾಧವ್ ಅವರು. ಆಮೇಲೆ ಕಲಬುರಗಿ ಮತ್ತೆ ಬೀದರಿನ ಎಲ್ಲ ಎಂಎಲ್ಎಗಳು ಉಲ್ಲಂಘನೆ ಮಾಡಿದ್ರು. ಸರ್ಕಾರದ ಸೆಕ್ಷನ್ 144 ಉಲ್ಲಂಘನೆ ಮಾಡೋದಕ್ಕೆ ಇವ್ರು ಯಾರಿಗ್ರಿ ಅಧಿಕಾರ ಕೊಟ್ಟಿದ್ದಾರೆ? ಅಥವಾ ನಿಮ್ಮ ಮಾತಿಗೆ ಕೌಡೆ ಕಾಸು ಕೀಮತ್ ಇಲ್ವಾ ಈ ಸರ್ಕಾರದಲ್ಲಿ ನಿಮಗೆ? ಇಟ್ಸ್ ಅ ಗೌರ್ಮೆಂಟ್ ಆರ್ಡರ್, ಏನ್ ಬೇರೆ ಯಾರ್ದು ಅಲ್ಲ, ಗೌರ್ಮೆಂಟ್ ಆರ್ಡರ್. ಬೆಲೆನೇ ಇಲ್ವಾ ನಿಮ್ ಮಾತಿಗೆ? ಆಯ್ತು ಬಿಡಿ, ಅದು ನಮ್ಮ ಭಾಗದಂತೂ ನಿಮ್ಗೆ ಕೇರ್ ಇಲ್ಲ. ಕಲ್ಯಾಣ ಕರ್ನಾಟಕ ಅಂದ್ರೆ ನಿಮ್ಗೆ ಅಲರ್ಜಿ, ಅದು ಬಿಟ್ಬಿಡಿ. ಶಿವಮೊಗ್ಗ ಅಂತೂ ತಮ್ಮ ಕೇಂದ್ರ ಸ್ಥಾನ ಅಲ್ವಾ? ಹರ್ಷದ ಕೊಲೆ ಪ್ರಕರಣದಲ್ಲಿ ಸೆಕ್ಷನ್ 144 ಯಾರು ಜಾರಿಗೆ ಮಾಡಿದ್ರು ಸರ್? ಸರ್ಕಾರ. ಸರ್ಕಾರ ಮಾಡಿತು. ಅದು ಉಲ್ಲಂಘನೆ ಯಾರು ಮಾಡಿದಪ್ಪ? ಮಂತ್ರಿಗಳು, ಕೆ ಎಸ್ ಈಶ್ವರಪ್ಪನವರು, ಸಂಸದರಾದಂತ ರಾಘವೇಂದ್ರ ಅವರು, ಇಷ್ಟು ಜವಾಬ್ದಾರಿಯುತ ಅಂತ ಸ್ಥಾನಮಾನದಲ್ಲಿ ಇದ್ದವರು ಅವ್ರದೇ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಹೋಮ್ ಮಿನಿಸ್ಟರಿಗೆ ಮತ್ತೆ ಚೀಫ್ ಮಿನಿಸ್ಟರಿಗೆ ಎಷ್ಟು ಬೆಲೆ ಇದೆ ಅಂತ ಇದ್ರಲ್ಲಿ ಅರ್ಥ ಆಗುತ್ತೆ. ಮತ್ತೆ ಇವತ್ತು ಸುಳ್ಯನಲ್ಲಿ ಕೂಡ ಹಾಕಿದಾರಲ್ಲ, ಪುತ್ತೂರಿನಲ್ಲಿ ಕೂಡ ಹಾಕಿದಾರಲ್ಲ 144. ಪ್ರವೀಣಿಂಗ್ ನ್ಯಾಯ ಕೊಡಿಸ್ಲಿಕ್ಕೆ ಯಾಕೆ ಹೋಗ್ತಾ ಇಲ್ಲ ಯಾರು? ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವೆಲ್ಲ ಬಿಜೆಪಿ ಎಂಪಿಗಳು ಎಂಎಲ್ಎಗಳು ಶಿವಮೊಗ್ಗದಲ್ಲಿ ಮಾಡಿದ್ರಲ್ಲ, ಹೋಗಿ ಮಾಡಿ ಇವಾಗ. ಯಾಕೆ ಬೇಡ, ಯಾರು ಬೇಡ ಅಂತ ಇದಾರೆ? ಇವಾಗ ಮಾಡೋದಿಲ್ಲ, ಯಾಕಂದ್ರೆ ಇದರಲ್ಲಿ ನಿಮ್ಗೆ ರಾಜಕೀಯ ಲಾಭ ಇಲ್ಲ ಅಲ್ಲ. ಇದರಲ್ಲಿ ನಿಮಗೆ ಉತ್ತರ ಕೇಳ್ತಾ ಇದಾರೆ ಅಲ್ಲ, ಯಾರು ಕೇಳ್ತಾ ಇದಾರು ಉತ್ತರ? ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗಳಿಗೆ, ನಿಮ್ಮ ಕಾರ್ಯಕರ್ತರು ಕೇಳ್ತಾ ಇದಾರಲ್ವಾ? ನಿಮ್ಮ ಪ್ರೆಸಿಡೆಂಟ್ಗೆ ಕಟೀಲ್ ಅವರಿಗೆ ನಿನ್ನೆ ಬಿಟ್ಟೇ ಇಲ್ಲ ಅಲ್ರಿ, ಮಾತಾಡಕ್ ಬಿಟ್ಟಿಲ್ಲ. ಇನ್ಚಾರ್ಜ್ ಮಿನಿಸ್ಟರ್ಗೆ ಮಾತಾಡಕ್ ಬಿಟ್ಟಿಲ್ಲ. ಹೋಗಿ ನೋಡೋಣ, ಕೊಡ್ರಿ, ಕೊಡ್ಸ್ರಿ. ಹರ್ಷಾಗೆ ಇರುವಂತ ಕಾಳಜಿ ಇಲ್ಲಿ ಯಾಕೆ ತೋರಿಸ್ತಾ ಇಲ್ಲ ನೀವು? ಅಲ್ಲಿಗೆ ಒಂದ್ ನ್ಯಾಯ, ಇಲ್ಲಿಗೆ ಒಂದ್ ನ್ಯಾಯ, ಎಲ್ಲೋ ಇದು ನಿಮ್ ಮೇಲೆ ತಿರುಗುಬಾಣ ಆಗ್ಬಿಟ್ಟಿದೆ. ಅದಕ್ಕೆ ಇವರು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸರ್. ಇವರು ಏನು, ಇವ್ರಿಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು. ಅವ್ರ ಕಾಲದಲ್ಲಿ ಹಿಂಗಾಯ್ತು, ಇವ್ರ ಕಾಲದಲ್ಲಿ ಹಿಂಗಾಯ್ತು, ಮತ್ತೆ ನಿಮ್ ಕಾಲದಲ್ಲಿ ಏನ್ ಮಾಡ್ತಾ ಇದ್ರ ಸ್ವಾಮಿ? ನಿಮ್ ಕೈಲಾಗಿಲ್ಲ ಅಂದ್ರೆ ಬಿಟ್ಕೊಡಿ, ನಾವು ಮಾಡಿ ತೋರಿಸ್ತೀವಿ ಅಂತೆ.